ಸನ್ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ. ಆದರೆ ಹೊಸದಾಗಿ ನನ್ನ ರಾಯಬಾಗ್ ಮತಕ್ಷೇತ್ರದಲ್ಲಿ ಮೂರು ಗ್ರಾಮ ಪಂಚಾಯತಿಗಳನ್ನು ಹೊಸದಾಗಿ ಮಾಡಲಿಕ್ಕೆ ಪ್ರಪೋಸಲ್ ಸರ್ಕಾರದ ಮಟ್ಟದಲ್ಲಿ ಬಂದಿದ್ದಾವೆ. ಅದಕ್ಕೆ ರಾಯಬಾಗ್ ಗ್ರಾಮೀಣ ಪಂಚಾಯತಿಯಿಂದ ಕಂಚಗಾರವಾಡಿ ಗ್ರಾಮ ಪಂಚಾಯಿತಿಯನ್ನು ಸಪರೇಟಾಗಿ ಮಾಡಬೇಕು ಮತ್ತು ಬ್ಯಾಕೂಡು ಗ್ರಾಮ ಪಂಚಾಯಿತಿಯಲ್ಲಿ ಬೆರ್ನಾಳ್ ಮತ್ತು ಮಮನಾಳ್ ಕೂಡಿ ಸಪರೇಟ್ ಗ್ರಾಮ ಪಂಚಾಯಿತಿ ಮಾಡಬೇಕು ಮತ್ತು ಅಲಗವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಬಸ್ತವಾಡ ಗ್ರಾಮ ಪಂಚಾಯಿತಿಯನ್ನು ಬೇರ್ಪಡಿಸಬೇಕಂತೇಳಿಂದ ಈಗಾಗಲೇ ಪ್ರಪೋಸಲ್ ಬಂದವು. ಆದಷ್ಟು ಬೇಗನೆ ತಾವು ಸಚಿವರು ಈ ಮೂರು ಗ್ರಾಮ ಪಂಚಾಯಿತಿಗಳನ್ನ ಮಂಜೂರು ಮಾಡಿಸಿ ಸಪರೇಟ್ ಮಾಡಿಕೊಡ್ಬೇಕಂತೇಳಿ ತಮ್ಮ ಮುಖಾಂತರ ಸಚಿವರಲ್ಲಿನ ಕಳಕಳಿ ವಿನಂತಿಯನ್ನು ಮಾಡ್ಕೊತೀವಿ. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಮಾನ್ಯ ಸದಸ್ಯರು ಹೇಳಿದಂಗೆ ಪ್ರಪೋಸಲ್ ಅಂತೂ ಇದೆ. ಆದರೆ ಸೆಂಟ್ರಲ್ ಡೈರೆಕ್ಟರೇಟ್ ಆಫ್ ಸೆನ್ಸಸ್ ಅವರು ಒಂದು ನಿರ್ದೇಶನವನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದಾರೆ. ನಾವು 2021ನೇ ಸೆನ್ಸಸ್ ಡೇಟಾ ಸಿಗೋ ತನಕ ನಾವು ಹೊಸ ಗ್ರಾಮ ಪಂಚಾಯತ್ಗಳನ್ನು ಮಾಡಬಾರ್ದು ಅಂತ ಒಂದನೇದು. ಎರಡನೇದು, ಈಗಾಗಲೇ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಉಪಾಧ್ಯಕ್ಷರ ಅವಧಿ ಮುಗಿದಿಲ್ಲ, 5 ವರ್ಷದಲ್ಲಿ 30 ತಿಂಗಳಷ್ಟೇ ಆಗಿರೋದು. ಸೊ ಅಲ್ಲಿ ತನಕ ಇದು ಮಾಡೋದು ಸೂಕ್ತ ಇಲ್ಲ ಅಂತ ಅಭಿಪ್ರಾಯ ಕೇಂದ್ರ ಸರ್ಕಾರದ ಪಟ್ಟಿದೆ ಮತ್ತು ಇಲ್ಲಿ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಒಪಿನಿಯನ್ ಕೊಟ್ಟಿದ್ದಾರೆ ಅಧ್ಯಕ್ಷರು. ಸೊ ಅದಕ್ಕೆ ಇದನ್ನ ಮುಂದಿನ ಸರಿ ನಾವು ನೋಡಬೇಕಾಗುತ್ತೆ, ಮುಂದಿನ ಸರಿ ಪರಿಶೀಲನೆ ಮಾಡಬೇಕಾಗುತ್ತೆ. ಇನ್ ಬಿಟ್ವೀನ್ ಟರ್ನ್ ಮಾಡೋದು ಕಷ್ಟ ಆಗುತ್ತೆ. ಮಾನ್ಯ ಸಭಾಧ್ಯಕ್ಷರ ತಮ್ಮ ಮುಖಾಂತರ ಉಪ ಪ್ರಶ್ನೆಯನ್ನು ಮಾನ್ಯ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಬರಗಾಲ ಇರುವುದರಿಂದ ಮಳೆ ನಮ್ಮ ರಾಯಬಾಗ್ ಮತಕ್ಷೇತ್ರದ ಮಳೆನ ಆಗಿಲ್ಲ, ಹೀಗಾಗಿ ಕುಡಿ ನೀರಿನ ಸಮಸ್ಯೆ ಭಾಳ ಇರುವುದರಿಂದ ಅದಕ್ಕೆ ಈಗಾಗಲೇ ಏನು JJM ಕಾಮಗಾರಿಗಳು ಈಗಾಗಲೇ ಟೆಂಡರ್ ಆಗಿದ್ದವು, ಕೆಲವು ಟೆಂಡರ್ ಹಂತದಲ್ಲಿದ್ದವು ಮತ್ತು ಬಹುಗ್ರಾಮ್ ಕುಡಿ ನೀರನ್ನು ಕೂಡ ಟೆಂಡರ್ ಆಗಿದ್ದವು. ಅದಕ್ಕೆ ಆದಷ್ಟು ತಾವು ತಮ್ಮಲ್ಲಿ ನಾ ಮನವಿ ಮಾಡ್ಕೋತೇನೆ ಸಚಿವರಲ್ಲಿ. ಕುಡಿ ನೀರಿನ ತೊಂದರೆ ಇರುವುದರಿಂದ, ಕುಡಿ ನೀರಿನ ಸಮಸ್ಯೆ ಇರುವುದರಿಂದ ಅದಕ್ಕೆ ಬಹುಗ್ರಾಮ್ ಕುಡಿ ನೀರಾಗಲಿ ಮತ್ತು JJM ಕಾಮಗಾರಿಯನ್ನು ತಡೆ ಹಿಡಿದದ್ದನ್ನು ತಾವು ಹಿಂಪಡೆದ ಅದನ್ನು ಪ್ರಾರಂಭ ಮಾಡಲಿಕ್ಕೆ ಆದೇಶ ಮಾಡಬೇಕಂತೇಳಿ ತಮ್ಮ ಮುಖಾಂತರ ಸಚಿವರಲ್ಲಿ ನಾ ಕಳಕಳಿ ವಿನಂತಿಯನ್ನು ಮಾಡ್ಕೋತೇನೆ ಸರ್. ಮಾನ್ಯ ಅಧ್ಯಕ್ಷರೇ, ಇವರ ತೊಂದರೆ ಆಗ್ಯದ ಇಲ್ಲ, ಇದು ನೀರು ಮೇವು ಗ್ರಾಮ ಪಂಚಾಯತ್ ಬಗ್ಗೆ ಪ್ರಶ್ನೆ ರಾಜ್ಯಪಾಲ ನೀರಿಂದ ಏನವ್ರು ಉಪ ಪ್ರಶ್ನೆ ಕೇಳಿದ್ದಾರೆ, ಸಂಬಂಧ ಇಲ್ಲ ಅಂದ್ರೆ ಆಗ್ಲೇ ನಾನು ಮಾನ್ಯ ಸದಸ್ಯರಿಗೆ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಅವ್ರಿಗೆ ಉತ್ತರ ಕೊಟ್ಬಿಡ್ತೇನೆ ಸರ್, ಆಮೇಲೆ ತಾವು ಹೇಳಿ. ಅವ್ರೇನ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತ ಹೇಳ್ತಾ ಇದಾರೆ ಕೆಲವು ಹಳ್ಳಿಗೆ. ಈಗಾಗಲೇ CEO ಹತ್ರ ನಾವು 1 ಕೋಟಿ ರೂಪಾಯಿ ಡಿಪಾಸಿಟ್ ಮಾಡಿದೀವಿ ಅಧ್ಯಕ್ಷ. ಯಾವ್ಯಾವ ಹಳ್ಳಿದು ಸಮಸ್ಯೆ ಏನಾದ್ರೂ ಇದ್ರೆ ನೀವು ನೇರವಾಗಿ ನೀವು ಪಟ್ಟಿ ಕೊಟ್ರೆ ಅದಕ್ಕೆ ಅಟ್ಲೀಸ್ಟ್ ಟ್ಯಾಂಕರ್ ವ್ಯವಸ್ಥೆ ಇರ್ಬೋದು, ಫ್ಲಷಿಂಗ್ ವ್ಯವಸ್ಥೆ ಇರ್ಬೋದು, ಅಥವಾ ಬೋರ್ವೆಲ್ ವ್ಯವಸ್ಥೆ ಇರ್ಬೋದು, ಅವ್ರು ಮಾಡ್ತಾರೆ ಅಂತದೇನಾದ್ರೂ ಇದ್ರೆ ನೇರವಾಗಿ ನನಗೆ ಸಂಪರ್ಕ ಮಾಡಿ ಮನೆ ಸದಸ್ಯರೇ, ಅದನ್ನ ಮಾಡಿಕೊಡ್ತೀವಿ ನಾವು, ಅದರದ್ದೇನು ತೊಂದರೆ ಆಗಲ್ಲ.